ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಇದು ತರಗತಿಯ ಎರಡು ಅಂದರೆ ಮೊದಲನೇ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ಪಂಥಗಳ ಬಗ್ಗೆ ನಾನು ತಿಳ್ಕೊ ತಿಳಿಸ್ಕೊಟ್ಟಿದ್ದೀನಿ ಕೆಲವೊಂದು ಅಂಶಗಳು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಪ್ರಶ್ನೆಗಳನ್ನು ಆಧರಿಸಿ ನೀವು ಓದಿರ್ತಕ್ಕಂಥದ್ದು ಕ್ವಿಕ್ ರಿವಿಷನ್ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ ಓದಿರ್ತಕ್ಕಂಥ ಎಲ್ಲ ಅಂಶಗಳು ಬಹಳ ದಿನಗಳವರೆಗೆ ನೆನಪನ್ನು ಉಳಿಬೇಕಾದರೆ ಅಲ್ಲಿ ಕೆಲವೊಂದು ವಿಶ್ಲೇಷಣೆಯನ್ನು ಮಾಡುವಂಥ ಅವಶ್ಯಕತೆ ಇರುತ್ತೆ ಹಾಗಾಗಿ ಅಲ್ಲಿ ಬರುವಂತಹ ಒಂದು ಪ್ರಮುಖ ಪ್ರಶ್ನೆಗಳನ್ನು ನಾನು ಒಂದು ಗಣನೆಗೆ ತೆಗೆದುಕೊಂಡು ಹೈಲೈಟ್ಸ್ ಆಗಿ ಕ್ವಿಕ್ಕಾಗಿ ನಿಮಗೆ ರಿವ್ಯೂ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೆ ಸೊ ಅದರ ಒಂದು ಮುಂದುವರಿದ ಭಾಗ ಇವತ್ತು ನೋಡೋಣ ಇನ್ನಷ್ಟು ಪಂಥಗಳ ಜೊತೆಗೆ ಮನೋವಿಜ್ಞಾನದ ವಿಧಾನಗಳನ್ನು ಕೂಡ ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಕ್ವಿಕ್ ಆಗಿ ಮಾಡುವಂಥ ಪ್ರಯತ್ನ ಮಾಡೋಣ ಸೊ ನೋಡೋಣ ಹಾಗೆ ನಿನ್ನೆ ತರಗತಿಯಲ್ಲಿ ಒಂದು ವಿಚಾರವನ್ನು ನಾನು ಹೇಳಿದ್ದೆ ಮೊದಲು ಮನೋವಿಜ್ಞಾನವನ್ನು ತತ್ವಶಾಸ್ತ್ರದ ತಳಹದಿಯಲ್ಲಿ ವಿವರಿಸಲಾಗಿತ್ತು ಹಾಗೆ ಅದನ್ನು ಸೈಕಾಲಜಿ ಅಂತಕ್ಕಂಥ ಪದವನ್ನು ಜೆ ಬಿ ವ್ಯಾಟ್ಸನ್ ಬಳಸಿದ್ರು ಅವರು ಒಬ್ಬ ವರ್ತನ ವಿಜ್ಞಾನಿ ಹಾಗೆ ವರ್ತನ ವಿಜ್ಞಾನ ಅಂತ ಹೇಳಿ ಕರೆದಿದ್ರು ಅಂತ ನಿಮಗೆ ಹೇಳಿದ್ದೆ ಸೊ ಇದು ಕೆಲವೊಂದು ಪುಸ್ತಕದಲ್ಲಿ ಮೊದಲಿಗೆ ಸೈಕಾಲಜಿ ಅಂತಕ್ಕಂಥ ವರ್ಡನ್ನು ಬಳಸಿರ್ತಕ್ಕಂಥವ್ರು ಯಾರು ಅನ್ನೋದ್ರಲ್ಲಿ ಒಂದಷ್ಟು ಕ್ಲಾರಿಟಿ ಬೇಕಾಗಿತ್ತು ಒಬ್ಬರು ಆತ್ಮೀಯರೊಬ್ಬರು ಕಮೆಂಟನ್ನು ಮಾಡಿದರು ಸೊ ಅದನ್ನು ಈಗ ನೋ ಸೊ ಈ ಒಂದು ಪುಸ್ತಕದಲ್ಲಿರುವ ಪ್ರಕಾರ ಅಂದರೆ ಸೈಕಾಲಜಿ ಎಂಬ ಆಂಗ್ಲ ಭಾಷೆಯ ಕನ್ನಡ ಅನುವಾದವೇ ಮನೋವಿಜ್ಞಾನ ಸೈಕಾಲಜಿ ಎಂಬ ಪದವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ರೂಡಾಲ್ಫ್ ಗೆಕ್ಲ್ ಅಂತಕ್ಕಂಥವರು ಮೊದಲ ಬಾರಿಗೆ ಬಳಕೆಗೆ ತಂದರು ಅಂತ ಇದೆ ಸೊ ಅಲ್ಲಿ ಕೆಲವೊಂದು ಪುಸ್ತಕಗಳಲ್ಲಿ ನಾನು ಹೇಳಿದೆ ಜೆ ಬಿ ವ್ಯಾಟ್ಸನ್ ಅಂತ ಇದೆ ಸೊ ನೀವು ರೂಡಾಲ್ಫ್ ಅಂತಕ್ಕಂಥದ್ದು ಅಂದರೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿದರೂ ಕೂಡ ಇದೇ ಉತ್ತರ ಬರ್ತಕ್ಕಂಥದ್ದನ್ನು ನೀವು ಸ್ವಲ್ಪ ಅದನ್ನು ಗಮನಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಕಂಟಿನ್ಯೂ ಮಾಡೋಣ ಹಾಗೆ ನಾವೆಲ್ಲ ಏನೆಲ್ಲ ಕಲ್ತಿದ್ವಿ ಕಳೆದ ತರಗತಿಯಲ್ಲಿ ಇದ್ದಾಗ ಚೇತನಾವಸ್ಥೆ ಬಗ್ಗೆ ಅಂದ್ರೆ ಜಾಗೃತ ಸ್ಥಿತಿ ಪ್ರಜ್ಞೆ ಅಂದ್ರೆ ಏನು ರಚನಾವಾದ ಯಾರು ಅದನ್ನು ಪ್ರತಿಪಾದಿಸಿದ್ದು ಹಾಗೆ ಕ್ರಿಯಾ ಕ್ರಿಯಾವಾದದ ಬಗ್ಗೆ ಮತ್ತು ವರ್ತನಾವಾದ ಹಾಗೆ ಗೆಸ್ಟಾಲ್ಟ್ ವಾದ ಅಂದ್ರೆ ಏನು ಅವುಗಳ ಬಗ್ಗೆ ತಿಳ್ಕೊಂಡಿದ್ವಿ ಯುವತಿಯಲ್ಲಿ ನಾವು ಅದರ ಮುಂದುವರೆದ ಒಂದು ಭಾಗವನ್ನು ನೋಡೋಣ ಅಂದರೆ ಅಂದ್ರೆ ಕೆಲವರು ಹೇಳಿದರು ಸರ್ ಸ್ವಲ್ಪ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡಿ ನಾನು ಇಂಗ್ಲಿಷ್ ಮೀಡಿಯಮಲ್ಲಿ ಓದ್ತಾ ಇದ್ದೀನಿ ನನಗೆ ಇಂಗ್ಲಿಶು ಪದಗಳನ್ನು ಕೊಟ್ಟಾಗ ನೀವು ಹೇಳ್ತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಕೆಲವೊಂದು ವರ್ಡ್ಗಳನ್ನು ಇಂಗ್ಲೀಷಲ್ಲಿ ಕೂಡ ಹಾಕಿರ್ತೀನಿ ರಚನಾ ಪಂಥ ನೋಡಿ ಮನೋವಿಜ್ಞಾನದ ಪಂಥಗಳು ಮತ್ತು ಅವುಗಳ ಪ್ರತಿಪಾದಕರು ಯಾರು ಅಂತ ಹೇಳಿ ನಾವಿವತ್ತು ಡಿಸ್ಕಷನ್ ಮಾಡೋಣ ಅದಾದಮೇಲೆ ಉಳಿದ ಪಂಥಗಳ ಬಗ್ಗೆ ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ಈ ರಚನಾ ಪಂಥ ಅಥವಾ ಸ್ಟ್ರಕ್ಚರಲಿಸಮ್ ಅಂತ ಕರಿತೀವಿ ಸೊ ನೀವು ನೋಡಬಹುದು ಸ್ಟ್ರಕ್ಚರಲಿಸಮ್ ಅಥವಾ ರಚನಾ ಪಂಥ ಅಂತ ಹೇಳಿ ನಾವೇನು ಕರಿತೀವಿ ಸೊ ಈ ಒಂದು ಪಂಥದ ಸ್ಥಾಪಕರು ವಿಲ್ ಹೆಲ್ಮೋ ಉಂಟ್ ಪ್ರತಿಪಾದಕರು ಎ ಬಿ ಟಿಶ್ನರ್ ಸೊ ಆಗಿ ನಿಮಗೆ ಕನ್ಫ್ಯೂಷನ್ ಬೇಡ ಸೊ ಅದು ಇದು ಅಂತ ಹೇಳಿಬಿಟ್ಟು ಅಂತ ಒಂದೇ ಕಡೆ ನಾನು ತೊಗೊಂಬಂದಿದ್ದೀನಿ ಹಾಗೆ ಕ್ರಿಯಾಪಂಥ ಫಂಕ್ಷನಲಿಸಮ್ ಅಂತ ಕರಿತೀವಿ ಸೊ ಇದು ಇದರ ಸ್ಥಾಪಕರು ವಿಲಿಯಂ ಜೇಮ್ಸ್ ಮತ್ತು ಜಾನ್ ಅವರು ನಾನಲ್ಲಿ ಜಾನ್ ಡೂಯಿ ಅವರ ಬಗ್ಗೆ ಮಾತ್ರ ಹೇಳಿದ್ದೆ ಅವರ ಜೊತೆಗೆ ವಿಲಿಯಂ ಜೇಮ್ಸ್ ಅವರು ಕೂಡ ಇದ್ದಾರೆ ಇನ್ನು ವರ್ತನಾ ಪಂಥ ಬಿಹೇವಿಯರಿಸಮ್ ಅಂತ ಕರಿತೀವಿ ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ನಿಮಗೆಲ್ಲ ಗೊತ್ತು ಜೆ ಬಿ ವ್ಯಾಟ್ಸನ್ ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರು ಪಾಲವ್ ಸ್ಕಿನ್ನರ್ ಮತ್ತು ಗುತ್ರಿ ಅಂತಕ್ಕಂಥವ್ರು ಸೊ ಈ ಮೂರೂ ಜನ ಅದನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಸೊ ಪ್ರತಿಪಾದಕರು ಪಾವ್ಲೋ ಸ್ಕಿನ್ನರ್ ಮತ್ತು ಗುತ್ರಿ ಅವರು ಕೂಡ ಇದ್ದಾರೆ ವರ್ತನಾ ಪಂಥಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಗೆಸ್ಟಾಲ್ಟ್ ಪಂಥ ನಾವು ಇದೀಗ ತಾನೇ ಅಭ್ಯಾಸ ಮಾಡಿದ್ವಿ ಗೆಸ್ಟಾಲ್ಟ್ ವಾದ ಅಂತ ಕೂಡ ಹೇಳಬಹುದು ಗೆಸ್ಟಾಲ್ಟ್ ಸ್ಕೂಲ್ ಅಂತ ಹೇಳಿ ಕರಿತೀವಿ ಇದನ್ನು ಸ್ಥಾಪಿಸಿದವರು ವರ್ದಿಮಾರ್ ಮ್ಯಾಕ್ಸ್ ವರ್ದಿಮಾರ್ ಮತ್ತು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಕರ್ಟ್ ಕಾಫ್ಕ ಕೊಹಿಲರ್ ಮತ್ತು ಲೆವೆನ್ ಅಂತಕ್ಕಂಥವ್ರು ನೋಡಿ ಇವರೆಲ್ಲರೂ ಪ್ರತಿಪಾದನೆಯನ್ನ ಮಾಡ್ತಾರೆ ಹಾಗೆ ಮನೋವಿಶ್ಲೇಷಣಾ ಪಂಥವನ್ನ ಯಾರು ಅಭಿವೃದ್ಧಿ ಪಡಿಸಿದವರು ನೋಡೋಣ ಈ ಮನೋವಿಶ್ಲೇಷಣಾ ಪಂಥವನ್ನ ಅಭಿವೃದ್ಧಿ ಪಡಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಮನೋವಿಶ್ಲೇಷಣ ಪಂಥ ಇದು ಸೈಕೋ ಅನಾಲಿಸಿಸ್ ಅಂತ ಕರಿತೀವಿ ಇದರ ಒಂದು ಸಂಸ್ಥಾಪಕರು ಸಿಗ್ಮಂಡ್ ಫ್ರಾಯ್ಡ್ ಸೊ ಅವರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಮಾನವತಾ ಮನೋವಿಜ್ಞಾನ ಇದನ್ನು ಹ್ಯೂಮನಿಸ್ಟಿಕ್ ಸೈಕಾಲಜಿ ಅಂತ ಕರಿತೀವಿ ಹ್ಯೂಮನಿಸಮ್ ಅಂತ ಕೂಡ ಹೇಳ್ಬೋದು ಸಂಸ್ಥಾಪಕರು ಅಬ್ರಹಾಂ ಮಾಸ್ಲೋರ್ ಅವರು ಸೊ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ಹಾಗೆ ವೈಯಕ್ತಿಕ ಮನೋವಿಜ್ಞಾನ ಇಂಡಿವಿಜುವಲ್ ಸೈಕಾಲಜಿ ಅಂತ ಕರಿತೀವಿ ಇದರ ಸ್ಥಾಪಕರು ಆಲ್ಫ್ರೆಡ್ ಅಡ್ಲರ್ ಅಂತಕ್ಕಂಥವ್ರು ಆ್ಯಡ್ಲರ್ ಎರಡನೇ ಆ ಬರುತ್ತೆ ಹಾಗೆಯೇ ನಾನು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಅನಲಿಟಿಕಲ್ ಸೈಕಾಲಜಿ ಅಂತ ನಾವು ಕರಿತೀವಿ ಅದರ ಸಂಸ್ಥಾಪಕರು ಕಾರ್ಲ್ ಯಂಗ್ರವರು ಸೊ ಕಾರ್ಲ್ ಯಂಗ್ ಅವರು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಬಗ್ಗೆ ಹೇಳಿದರು ಸೊ ಇಲ್ಲಿ ಪರೀಕ್ಷೆಗೆ ಬೇಕಾಗಿರುವಂಥ ಕೆಲವೊಂದು ನಾನು ನಾನಿವತ್ತು ಹೈಲೈಟ್ಸ್ ಮಾಡಿ ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತೇನೆ ಸೊ ಇದರ ಕಂಟಿನ್ಯೂ ಪಾರ್ಟ್ ಈಗ ನೋಡೋಣ ಸೊ ಅದರಲ್ಲಿ ಮೊದಲನೇದಾಗಿ ಮನೋವಿಶ್ಲೇಷಣಾ ಪಂಥ ಸೊ ಇದು ಮನೋವಿಶ್ಲೇಷಣಾ ಪಂಥ ಏನಂತಾರೆ ಸೈಕೋ ಅನಾಲಿಸಮ್ ಅಂತ ಹೇಳಿ ಕರಿತೀವಿ ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವರು ಸಿಗ್ಮಂಡ್ ಫ್ರಾಯ್ಡ್ ರವರು ಸೊ ನಿಮಗೆಲ್ಲ ಗೊತ್ತಿದೆ ಸಿಗ್ಮಂಡ್ ಫ್ರಾಯ್ಡ್ ರವರು ಮನೋವಿಶ್ಲೇಷಣಾ ಪಂಥವನ್ನು ಪ್ರತಿಪಾದನೆಯನ್ನು ಮಾಡಿದವರು ಇನ್ನು ಮನೋವಿಶ್ಲೇಷಣಾ ಪಂಥದ ಪ್ರಕಾರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಸುಪ್ತ ಚೇತನವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ಬೋದು ಮನುಷ್ಯನ ಸುಪ್ತ ಚೇತನವನ್ನು ಅರ್ಥ ಮಾಡಿಕೊಂಡಾಗ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳಬಹುದು ಇದು ಯಾವ ಪಂಥದ ಪ್ರಕಾರ ಅಂತ ಕೇಳಿದ್ರು ಕೂಡ ಪ್ರಶ್ನೆ ಬರ್ತದೆ ಮನೋ ವಿಶ್ಲೇಷಣ ಪಂಥ ನೋಡಿ ಆತನ ಸುಪ್ತ ಚೇತನವನ್ನ ಅರ್ಥ ಮಾಡಿಕೊಳ್ಬೇಕು ಹಾಗೆ ಇವರು ಮಾನವನ ಸಂಪೂರ್ಣ ವರ್ತನೆಯನ್ನ ವಿಶ್ಲೇಷಿಸುವ ಪ್ರಜ್ಞಾವಸ್ಥೆ ಮತ್ತೆ ಸೂಪ್ತ ಪ್ರಜ್ಞಾವಸ್ಥೆ ಅಜಾಗೃತ ಅವಸ್ಥೆಗಳನ್ನ ಸೂಚಿಸ್ತಾರೆ ನೋಡಿ ಪ್ರಜ್ಞೆ ಅರೆ ಪ್ರಜ್ಞೆ ಮತ್ತೆ ಅಜಾಗೃತ ಸೊ ಈ ರೀತಿ ಒಂದು ಪ್ರಜ್ಞೆಗಳನ್ನು ಅವ್ರು ಏನು ಮಾಡ್ತಾರೆ ವಿಂಗಡನೆಯನ್ನು ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಚೇತನ ಅಧಿಚೇತನ ಮತ್ತು ಸುಪ್ತ ಚೇತನಗಳನ್ನು ಕೂಡ ಇವರು ವಿಂಗಡಣೆ ಮಾಡ್ತಾರೆ ಯಾರು ಸಿಗ್ಮಂಡ್ ಫ್ರಾಯ್ಡ್ ಅಥವಾ ಮನೋವಿಶ್ಲೇಷಣಾವಾದಿಗಳು ಮನೋವಿಶ್ಲೇಷಕರ ಪ್ರಕಾರ ಮನೋವಿಜ್ಞಾನ ಎಂದರೆ ಚೇತನ ಅವಸ್ಥೆಯ ಮೇಲೆ ಸುಪ್ತ ಚೇತನದ ಪ್ರಭಾವ ನೋಡಿ ಏನು ಇವರ ಪ್ರಕಾರ ಅಂತ ಹೇಳಿದರೆ ಇದು ಇದು ಭಾಳ ಇಂಪಾರ್ಟೆಂಟ್ ಯಾಕೆ ಅಂತಂದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ನಾನು ನೋಡಿದ್ದೀನಿ ಮನೋವಿಶ್ಲೇಷಕರ ಪ್ರಕಾರ ಮನೋವಿಜ್ಞಾನ ಅಂತ ಹೇಳಿದ್ರೆ ಚೇತನ ಅವಸ್ಥೆಯ ಮೇಲೆ ಸುಪ್ತ ಚೇತನದ ಪ್ರಭಾವ ಓಕೆ ಇನ್ನ ಮನೋವಿಶ್ಲೇಷಕರು ಮನಸ್ಸಿನ ರಚನೆಯನ್ನ ಮೂರು ಭಾಗಗಳಾಗಿ ವಿಂಗಡಿಸಿರ್ತಾರೆ ಯಾವ ರೀತಿ ಈದ್ ಈಗೋ ಸೂಪರ್ ಈಗೋ ನೀವು ಕೇಳಿರ್ಬೋದು ಸೊ ಅವುಗಳ ಬಗ್ಗೆ ನಾನು ವ್ಯಕ್ತಿತ್ವ ಪಾಠದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಖರವಾಗಿ ಕೊಡ್ತೇನೆ ಸದ್ಯಕ್ಕೆ ನೀವು ಮೂರು ಭಾಗಗಳು ಅಂತ ಗೊತ್ತಿರಲಿ ಹಾಗೆ ಕಾರ್ಲ್ ರವರು ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ ಸೊ ಈ ಮನೋವಿಶ್ಲೇಷಣಾ ಪಂಥದ ನಂತರ ಬರತಕ್ಕಂಥದ್ದು ಅವರು ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಗೆ ಮಹತ್ವವನ್ನು ಕೊಡ್ತಕ್ಕಂಥವರು ಕಾರ್ಲ್ ರವರು ಸೊ ಇದು ಕೂಡ ನಿಮಗೆ ಗೊತ್ತಿರಲಿ ಹಾಗೆಯೇ ಈ ಪಂಥದ ಪ್ರಕಾರ ಅಂದರೆ ಈ ಮನೋ ಪಂಥದ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿ ಲೈಂಗಿಕತೆ ಪಾತ್ರಕ್ಕೆ ಮಹತ್ವವನ್ನು ನೀಡ್ತಾರೆ ಅದಕ್ಕಾಗಿ ಏನು ಮಾಡಬೇಕು ಶಾಲೆಯಲ್ಲಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಪಂಥ ಅಂದರೆ ಸಿಗ್ಮಂಡ್ ಫ್ರಾಯ್ಡ್ ರವರು ಒಂದು ಎಜುಕೇಷನ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು ಅಂದರೆ ಒಂದು ಲೈಂಗಿಕ ಶಿಕ್ಷಣವನ್ನು ಕೊಡೋದ್ರಿಂದ ಮಕ್ಕಳ ಒಂದು ಕಲಿಕೆಗೆ ಪೂರಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಬೋದು ಅಂತೇಳಿ ಹೇಳ್ತಾರೆ ಹಾಗೆ ಮಕ್ಕಳಿಗೆ ನೀಡುವ ಶಿಕ್ಷಣದ ಜೊತೆಗೆ ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಕೂಡ ಅವರು ಹೇಳ್ಕೊಡ್ತಾರೆ ಈ ಒಂದು ಒಂದು ಮನೋ ಪಂಥದ ಒಂದು ಪ್ರತಿಪಾದನೆ ಅದು ಮಕ್ಕಳಿಗೆ ಕೇವಲ ಶಿಕ್ಷಣವನ್ನು ಕೊಡಬಾರದು ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸೊ ಇದಿಷ್ಟು ಮನೋವಿಶ್ಲೇಷಣಾ ಪಂಥದ ಬಗ್ಗೆ ಇರತಕ್ಕಂಥ ಕೆಲವೊಂದು ಹೈಲೈಟ್ಸ್ಗಳು ಹಾಗೆ ಮುಂದಿನ ಭಾಗದಲ್ಲಿ ಮಾನವತಾ ಪಂಥ ಹ್ಯೂಮನಿಸಮ್ ಅಂತ ನಾನೇನು ಹೇಳಿದ್ದೆ ಅದರ ಬಗ್ಗೆ ನೋಡೋಣ ಈ ಒಂದು ಮಾನವತಾ ಪಂಥ ಹ್ಯೂಮನಿಸಮ್ ಇದರ ಒಂದು ಪ್ರತಿಪಾದಕರು ಯಾರಪ್ಪ ಅಂದರೆ ಕಾರ್ಲ್ ರೋಜರ್ಸ್ ಮತ್ತು ಅಬ್ರಹಾಂ ಮಾಸ್ಲೋ ಇವರು ಇದನ್ನ ಪ್ರತಿಪಾದನೆಯನ್ನು ಮಾಡ್ತಾರೆ ಸೊ ಅಬ್ರಹಾಂ ಮಾಸ್ಲೋ ಕಾರ್ಲ್ ರಾಜರ್ಸ್ ಅಂತಕ್ಕಂಥವ್ರು ಸೊ ಇದು ಒಂದು ಮಾನವತಾ ಪಂಥವನ್ನ ಪ್ರತಿಪಾದನೆ ಮಾಡ್ತಾರೆ ಇವರು ಒಂದು ವರ್ಡನ್ನು ಹೇಳ್ತಾರೆ ಆತ್ಮ ವಾಸ್ತವೀಕರಣ ಅಂತಕ್ಕಂಥದ್ದು ಅಂದ್ರೆ ಈ ಒಂದು ಮಾನವತಾ ಪಂಥದ ಪ್ರಕಾರ ಮನುಷ್ಯ ಮೂಲಭೂತ ಪ್ರೇರಕ ಶಕ್ತಿ ಯಾವುದಪ್ಪ ಅಂದ್ರೆ ಆತ್ಮ ವಾಸ್ತವೀಕರಣ ಇವರು ಹೇಳ್ತಾರೆ ಆತ್ಮ ವಾಸ್ತವೀಕರಣನೇ ಅಲ್ಲಿ ಮನುಷ್ಯನ ಒಂದು ಮೂಲಭೂತ ಪ್ರೇರಕ ಶಕ್ತಿ ಅಂತ ಹೇಳಿ ಹೇಳ್ತಾರೆ ಯಾರು ಹೇಳೋದು ಅಂತ ಹೇಳಿದರೆ ಮಾನವತಾ ಪಂಥದ ಮನೋವಿಜ್ಞಾನಿಗಳು ಮಾನವ ತನ್ನ ಸಾಮರ್ಥ್ಯದಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಹೊಂದಿದ ಹೊಂದಿದ್ದು ಸಾಧನೆಗೆ ಸಾಗುವಂತೆ ಪ್ರಯತ್ನಿಸಬೇಕು ಅಂತ ಹೇಳಿ ಈ ಒಂದು ಮಾನವತಾ ಪಂಥ ಹೇಳ್ತದೆ ಹಾಗೆ ಸಮಾಜ ಮತ್ತು ಶಾಲೆಯ ಮಧ್ಯೆ ಉತ್ತಮ ಬಾಂಧವ್ಯವನ್ನು ಬೆಳೆಸಬೇಕು ಅಂತೇಳಿ ಹೇಳುತ್ತೆ ಹಾಗೆ ವ್ಯಕ್ತಿಗೆ ಆತ್ಮ ವಾಸ್ತವೀಕರಣಕ್ಕೆ ಅಡ್ಡ ಇರುವಂತಹ ಅಥವಾ ತೊಂದರೆ ಉಂಟು ಮಾಡುವಂತಹ ಅಂಶಗಳನ್ನು ಸಮಾಜದಿಂದ ತೊಡೆದು ಹಾಕಬೇಕು ಅಂತ ಹೇಳಿ ಈ ಒಂದು ಮಾನವತಾ ಪಂಥ ನಮಗೆ ತಿಳಿಸ್ಕೊಡುತ್ತೆ ಬಹಳ ಮುಖ್ಯವಾಗಿ ನಾವು ಈ ಪಂಥದಲ್ಲಿ ತಿಳಿಯಬೇಕಾಗಿರತಕ್ಕಂಥ ಅಂಶ ಏನಪ್ಪ ಅಂತಂದರೆ ಅಂದರೆ ಈ ಪಂಥದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನದೇ ಆದಂಥ ಚಟುವಟಿಕೆಗಳನ್ನು ಆಯ್ದುಕೊಳ್ಳಲಿಕ್ಕೆ ಮತ್ತು ನಿರ್ವಹಣೆ ಮಾಡಲಿಕ್ಕೆ ಒಂದು ಸ್ವತಂತ್ರವನ್ನು ಕೊಡಬೇಕು ಅಂದರೆ ಅವನಿಗೆ ಯಾರ ಮೇಲೂ ಕೂಡ ಡಿಪೆಂಡೆನ್ಸ್ ಇರಬಾರ್ದು ಇಂಡಿಪೆಂಡೆಂಟ್ ಆಗಿ ಇರುವಂತೆ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಚಟುವಟಿಕೆಗಳಿಗೆ ತಾನೇ ಕಾರಣ ಆಗ್ತಾನೆ ಅಂದರೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವನು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅವನು ಅವನ ಚಟುವಟಿಕೆಗೆ ತಾನೇ ಕಾರಣ ಆಗ್ತಾನೆ ಇದಕ್ಕಾಗಿ ಅವನು ಪರಿಸರವನ್ನಾಗ್ಲಿ ತಂದೆ ತಾಯಿಯರನ್ನಾಗಲಿ ಸಮಾಜವನ್ನಾಗಲಿ ದೂಷಿಸುವಂತಿಲ್ಲ ಅಂತ ಹೇಳ್ತಾರೆ ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು ಅಂದರೆ ಮೂಲಭೂತವಾಗಿ ಆತ್ಮ ವಾಸ್ತವೀಕರಣದ ಬಗ್ಗೆ ಈ ಒಂದು ಮಾನವತಾ ಪಂಥ ಏನಿದೆ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕಾರ್ಲ್ ರಾಜರ್ಸ್ ರವರ ದೃಷ್ಟಿಯಲ್ಲಿ ವ್ಯಕ್ತಿತ್ವದ ಪ್ರಧಾನ ಕಾರಕ ಅಂದರೆ ಆತ್ಮದ ಪರಿಕಲ್ಪನೆ ಆತ್ಮದ ಪರಿಕಲ್ಪನೆ ನಾನು ಅಂತ ಹೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ನಾನು ಅಂತಂದರೆ ನಾನು ಮಾಡಬಲ್ಲೆ ಎಂಬುದರ ಒಂದು ಅರಿವನ್ನು ಒಳಗೊಂಡಿರುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಆದರ್ಶ ಆತ್ಮದ ಪರಿಕಲ್ಪನೆ ಕೂಡ ಇರುತ್ತೆ ಸೊ ಇದ್ರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಗಳನ್ನು ನೋಡಿರ್ತೀರಿ ಆದರೂ ಕೂಡ ಮಾನವ ತನ್ನ ಸಾಮರ್ಥ್ಯದಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಹೊಂದಿ ಉನ್ನತ ಸಾಧನೆ ಎಡೆಗೆ ಸಾಗುವಂತೆ ಪ್ರೇರೇಪಿಸಬೇಕು ಅಂತ ಹೇಳಿ ಈ ಒಂದು ಶಿಕ್ಷಣಿಕ ಕ್ಷೇತ್ರಕ್ಕೆ ಈ ಒಂದು ಕೊಡುಗೆ ಮಾನವತಾ ಪಂಥದ ಒಂದು ಆಶಯ ಆಗಿದೆ ಇನ್ನು ಮುಂದಿನ ಕಾನ್ಸೆಪ್ಟನ್ನು ನಾವು ನೋಡೋದಾದರೆ ವಿಧಾನಗಳ ಬಗ್ಗೆ ನೋಡೋಣ ಆದಷ್ಟು ಮಾಹಿತಿಗಳು ಸಾಕು ಇನ್ನೂ ನಿಮಗೆ ಜ್ಞಾನ ಸಂರಚನಾವಾದ ಅವುಗಳ ಒಂದು ಶೈಕ್ಷಣಿಕ ಕೊಡುಗೆಗಳು ಇವೆಲ್ಲವೂ ಕೂಡ ಇರ್ತದೆ ಆದರೆ ಪರೀಕ್ಷೆ ದೃಷ್ಟಿಯಿಂದ ಅಷ್ಟು ಮಾಹಿತಿ ನಿಮಗೆ ಸಾಕು ಅಂತ ಹೇಳ್ತಾ ಇನ್ನು ಮುಂದಿನ ಕಾನ್ಸೆಪ್ಟಲ್ಲಿ ಬರತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಮತ್ತು ಅವರ ಪ್ರತಿಪಾದಕರು ಯಾರ್ಯಾರು ಅಂತ ನೋಡೋಣ ಬಹಳ ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಪ್ರಮುಖವಾಗಿ ಏಳು ವಿಧಾನಗಳನ್ನು ನಾವಿಲ್ಲಿ ಗುರುತಿಸ್ಬೋದು ಸೊ ಯಾವ್ಯಾವುದು ಅಂತರವಲೋಕನ ವಿಧಾನ ಇಂಟ್ರೋಸ್ಪೆಕ್ಷನ್ ಮೆಥೆಡ್ ವೀಕ್ಷಣಾ ವಿಧಾನ ಅಬ್ಸರ್ವೇಷನ್ ಮೆಥೆಡ್ ಪ್ರಾಯೋಗಿಕ ವಿಧಾನ ಎಕ್ಸ್ಪೆರಿಮೆಂಟಲ್ ಮೆಥೆಡ್ ಮತ್ತೆ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಹಾಗೆ ಸಂದರ್ಶನ ಇಂಟರ್ವ್ಯೂ ಹಾಗೆ ಪರೀಕ್ಷಾ ವಿಧಾನ ಟೆಸ್ಟಿಂಗ್ ಮೆಥಡ್ ಮತ್ತು ಸಮೀಕ್ಷಾ ವಿಧಾನ ಸರ್ವೆ ಮೆಥಡ್ ಅಂದ್ರೆ ಒಂದೊಂದು ವಿಧಾನ ಒಂದೊಂದು ರೀತಿಯಾಗಿರುತ್ತೆ ಅವುಗಳನ್ನು ಯಾರು ಪ್ರತಿಪಾದನೆಯನ್ನು ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಅವುಗಳನ್ನು ನಾವು ಬಳಸಬೇಕು ಅಂತಕ್ಕಂಥದ್ದನ್ನ ಇದೀಗ ವಿವರಣೆ ಅಂತ ನೋಡ್ಕೊಂಡು ಹೋಗೋಣ ಮೊದಲಿಗೆ ಅಂತರವಲೋಕನ ವಿಧಾನ ಸೊ ನೀವು ಪುರವಲೋಕನ ವಿಧಾನವನ್ನ ಕೇಳಿರ್ಬೋದು ಸಾಕಷ್ಟು ಬಾರಿ ಅವುಗಳ ಬಗ್ಗೆ ಓದಿರ್ಬೋದು ನೀವು ಓದಿರುವಂತಹ ಕೇಳಿರುವಂತಹ ಅಂಶಗಳನ್ನು ಪುನರ್ ಮರಣ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸೊ ನಾನು ಕೂಡ ನಿಮ್ಮ ಜೊತೆಗೆ ಓದುವಂಥದ್ದು ಇನ್ನೊಂದು ಉದ್ದೇಶ ಇದು ಒಂದು ಸದುದ್ದೇಶ ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ರಿ ಮತ್ತು ನಿನ್ನೆ ದಿನ ನನಗೆ ಒಳ್ಳೆಯ ಕಮೆಂಟ್ಸನ್ನು ಕೊಟ್ಟಿದ್ರಿ ನಿಮ್ಮ ಕಮೆಂಟ್ಗಳಿಂದ ನಾನು ಪ್ರೇರಿತನಾಗಿ ಮುಂದಿನ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮ್ಯಾಥಮೆಟಿಕ್ಸ್ ತರಗತಿಗಳನ್ನು ನಿಲ್ಲಿಸಿದ್ದೀನಿ ಕಾರಣ ಒಂದಷ್ಟು ಜನ ಏನು ಇದ್ದಾರೆ ಅಂದರೆ ಪಿ ಡಿ ಎಫನ್ನು ನೋಡಿ ಸುಮ್ಮನಾಗ್ತಾಯಿದ್ದಾರೆ ಮತ್ತು ನನಗೂ ಕೂಡ ಸಮಯ ಅವಕಾಶ ಇಲ್ಲ ಲೆಕ್ಕಗಳನ್ನು ಬರೀಬೇಕು ಮತ್ತು ಸ್ವಲ್ಪ ಅದಕ್ಕಾಗಿ ಪ್ರಿಪ್ರೇಷನ್ ಬೇಕಾಗಿದೆ ಸೊ ಅವುಗಳನ್ನು ಕೂಡ ಒಂದು ಸರ್ಟನ್ ಟೈಮ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಾ ಅವಲೋಕನ ವಿಧಾನವನ್ನು ನೋಡೋಣ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ ಸೊ ಏನು ಇಂಟ್ರೋಸ್ಪೆಕ್ಷನ್ ಅಂತ ಒಂದು ವರ್ಡ್ ಇದೆ ಸೊ ನಾನು ನಿಮಗೆ ಹೈಲೈಟ್ಸ್ ಹೇಳೋದ್ರ ಜೊತೆಗೆ ನನಗೆ ಗೊತ್ತಿರೋ ಅಷ್ಟು ಮಾಹಿತಿಯನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ ಇಂಟ್ರೋ ನೋಡಿ ಅಲ್ಲಿ ವರ್ಡ್ ಇದೆ ಇಂಟ್ರೋ ಅಂತ ಹೇಳಿ ಐ ಎನ್ ಟಿ ಆರ್ ಒ ಇಂಟ್ರೋ ಇನ್ನೊಂದು ಸ್ಪೆಕ್ಷನ್ ಅಂತ ಹೇಳಿ ರೈಟ್ ಸೊ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ ಇಂಟ್ರೋ ಅಂತಂದರೆ ಒಳಗೆ ಅಂತ ಅಂದರೆ ತನ್ನೊಳಗೆ ತಾನು ಲುಕ್ಕಿಂಗ್ ಅಂತೇಳಿ ಕರಿತೀವಿ ಸ್ಪೆಕ್ಷನ್ ಅಂತ ಹೇಳಿದರೆ ತನ್ನೊಳಗೆ ತಾನು ಲುಕ್ಕಿಂಗ್ ಇನ್ ವರ್ಡ್ ಅಂತೇಳಿ ಅಂದರೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು ವೀಕ್ಷಣೆ ಮಾಡಿಕೊಳ್ಳುವುದು ಸ್ವಯಂ ವೀಕ್ಷಣೆ ಅಂಥೇಳಿ ಕನ್ನಡ ಮೀನಿಂಗ್ ಬರುತ್ತೆ ಸೊ ಇದನ್ನು ನಿಮಗೆ ಗೊತ್ತಿದೆ ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ ಎ ಬಿ ಟಿಷ್ನರ್ ಅವರು ಸೊ ಎ ಬಿ ಟಿಷ್ನರ್ ಅವರು ಈ ಒಂದು ಅಂತರವಲೋಕನ ವಿಧಾನವನ್ನು ಪ್ರತಿಪಾದನೆ ಮಾಡ್ತಾರೆ ಅವರು ಬ್ರಿಟಿಷ್ ಮನೋವಿಜ್ಞಾನಿಗಳು ಇವರು ಅಂದರೆ ನಿಮಗೆ ಸಾಕಷ್ಟು ಮಾಹಿತಿಗಳಿದಾವೆ ಆದರೂ ಕೂಡ ಬೇಕಾಗಿರೋಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ತನ್ನನ್ನು ತಾನು ವೀಕ್ಷಣೆ ಮಾಡಿಕೊಳ್ಳೋದು ಅಥವಾ ಸ್ವಯಂ ವೀಕ್ಷಣೆ ಅಂತ ಹೇಳಿದ್ರ ಅಂತ ಅರ್ಥ ಬರುತ್ತೆ ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವಂಥ ಏಕೈಕ ವಿಧಾನ ನೋಡಿ ಅಂದರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ನನಗೆ ತುಂಬ ಕೋಪ ಬಂದ್ಬಿಟ್ಟಿದೆ ಅಥವಾ ನನಗೆ ತುಂಬ ದುಃಖ ಆಗಿಬಿಟ್ಟಿದೆ ಅಥವಾ ಅತಿಯಾದ ಸಂತೋಷ ಆಗಿಬಿಟ್ಟಿದೆ ನನಗೆ ಅಂದರೆ ನನಗೆ ಕುಳಿದು ಕುಪ್ಪಳಿಸುವಂತಹ ಒಂದು ವಾತಾವರಣ ಇದೆ ನನಗೆ ಅಂದಾಗ ನನ್ನ ಮನಸ್ಸಿನ ಭಾವನೆಯನ್ನು ನಾನೇ ಅಂತರ್ವೀಕ್ಷಿಸಿಕೊಂಡು ಅದರ ಒಂದು ಮಾನಸಿಕ ಸ್ಥಿತಿಯ ಬದಲಾವಣೆಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದಿದೆಯಲ್ಲ ಇದೆಯಲ್ಲ ಅದೇ ಈ ಒಂದು ಅಂತರಾವಲೋಕನ ವಿಧಾನ ಅಂತ ನಾವು ಹೇಳಬಹುದು ಬಹಳ ಈಸಿಯಾಗಿ ಸಿಂಪಲ್ ಆಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಯಾವ್ಯಾವ ಸಂದರ್ಭದಲ್ಲಿ ಅತಿಯಾದ ಕೋಪ ಬಂದಾಗ ಅತಿಯಾದ ದುಃಖ ಆದಾಗ ಅತಿಯಾದ ಸಂತೋಷ ಆದಾಗ ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವೇ ವೀಕ್ಷಣೆ ಮಾಡಿಕೊಂಡು ಅದನ್ನು ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದು ಈ ವಿಧಾನದಲ್ಲಿ ಇರುತ್ತೆ ಅದಕ್ಕೋಸ್ಕರ ನಾನು ಹೇಳಿದೆ ವ್ಯಕ್ತಿಯ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಈ ಕೈಕ ವಿಧಾನ ಅಂತ ನಾವು ಹೇಳ್ಬೋದು ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ಈ ವಿಧಾನವನ್ನು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಕೂಡ ಬಳಸ್ಕೊಳ್ಬೋದು ಇದಕ್ಕೆ ಇಂಥದೇ ಸ್ಥಳ ಅಂತ ಇಲ್ಲ ನೀವು ಪಾರ್ಕಲ್ಲಿ ಕುತ್ಕೊಳ್ಬೇಕು ಅಥವಾ ಶಾಲೆಯಲ್ಲಿರಬೇಕು ಆಟದ ಮೈದಾನದಲ್ಲಿರಬೇಕು ಮನೆಯಲ್ಲಿರಬೇಕು ಅಂತಿಲ್ಲ ನಿಮ್ಮ ಮನಸ್ಸನ್ನ ನೀವು ನೋಡ್ಕೊಳ್ಳೋದು ನಾವು ಏನು ಮಾಡ್ತಾ ಇದ್ದೀನಿ ನಾನು ಯಾಕೆ ಈ ಥರ ಆಗಿದ್ದೀನಿ ನನ್ನಲ್ಲಿ ಇರ್ತಕ್ಕಂಥ ಲೋಪಗಳು ಏನು ಅಂತಕ್ಕಂಥದ್ದನ್ನು ಹಾಗೆ ಶಿಕ್ಷಕ ತನ್ನ ಬೋಧನೆಯಲ್ಲಿ ಇಲ್ಲಿ ನಾವು ಎಜುಕೇಷನ್ ಬಗ್ಗೆ ಮಾತಾಡೋದ್ರಿಂದ ಶಿಕ್ಷಕ ತನ್ನ ಬೋಧನೆಯಲ್ಲಿ ಸಫಲತೆ ಮತ್ತು ವಿಫಲತೆಗಳನ್ನು ಸ್ವಮೌಲ್ಯಮಾಪನ ಮಾಡಿಕೊಳ್ಳಲಿಕ್ಕೆ ಈ ವಿಧಾನ ಅತ್ಯಂತ ಸೂಕ್ತವಾದ ವಿಧಾನ ಹಾಗೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಬರ್ಬೋದು ಪ್ರಶ್ನೆ ಬರ್ಬೋದು ಈ ರೀತಿ ಏನಂತಂದ್ರೆ ಶಿಕ್ಷಕ ತನ್ನ ಪಾಠದಲ್ಲಿ ಬಂದಿರತಕ್ಕಂತಹ ಅಥವಾ ತನ್ನನ್ನು ತಾನು ತನ್ನ ಸಫಲತೆ ಮತ್ತು ವಿಫಲತೆಗಳನ್ನು ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಿಕ್ಕೆ ಇರುವಂಥ ಏಕೈಕ ವಿಧಾನ ಯಾವುದು ಅಂತ ಹೇಳಿದ್ರೆ ಅದೇ ಅವಲೋಕನ ವಿಧಾನ ನನ್ನನ್ನು ನಾನು ವಿಮರ್ಶೆ ಮಾಡಿಕೊಡ್ಬೇಕು ನಾನು ಜಗತ್ತನ್ನು ಮೆಚ್ಚಿಸಿ ನಡೆಯುವಂಥದ್ದು ನನ್ನ ಒಂದು ವೃತ್ತಿ ಅಲ್ಲ ನನಗೆ ನಾನು ಮೊದಲು ಮೆಚ್ಚುಗೆ ವ್ಯಕ್ತಪಡಿಸಬೇಕು ಸರ್ವಜ್ಞನ ಒಂದು ವಚನ ಇದೆ ತನ್ನ ತಾನ ಅರಿದಂಗೆ ಭಿನ್ನ ಭಾವನೆ ಇಲ್ಲ ತನ್ನವರಿಲ್ಲ ಬರಿಲ್ಲ ಪರರಿಲ್ಲ ತ್ರೈಭುವನ ಕೈಯೊಳಗೆ ಹಿಡಿದು ಸರ್ವಜ್ಞ ನೀವು ಕೇಳಿರ್ಬೋದು ಸೊ ಈ ಒಂದು ಯಾಕೆ ವಚನ ಹೇಳಿದೆ ಅಂದರೆ ಅದಕ್ಕೆ ಮತ್ತು ಈ ಒಂದು ಅಂತರವಲೋಕನಕ್ಕೆ ಎರಡಕ್ಕೂ ಕೂಡ ಬಹಳ ಒಂದು ರಿಲೇಟಿವ್ ಆಗಿದೆ ಹಿರೇಮಗಳೂರು ಕಣ್ಣನವರು ಉದಯ ಟಿ ವಿಯಲ್ಲಿ ಇದ್ರು ಈ ಒಂದು ವಚನವನ್ನು ಸುಮಾರು ಒಂದು ಇಪ್ಪತ್ತು ದಿನಗಳ ಕಾಲ ಎಕ್ಸ್ಪ್ಲೈನ್ ಮಾಡಿದರು ನಮಗಿಷ್ಟೇ ಗೊತ್ತು ತನ್ನ ತಾನು ಅರಿದಂಗೆ ತನ್ನನ್ನು ತಾನ ಅರ್ಥ ಮಾಡ್ಕೊಳ್ಳ್ದಂಗೆ ತನ್ನ ತಾನ ಅರಿದಂಗೆ ಅಂದರೆ ನೋಡಿ ಎಷ್ಟು ಅರ್ಥವನ್ನು ವಿವರಣೆ ಮಾಡ್ತಾರೆ ತನ್ನನ್ನು ತಾನು ಮೊದಲು ಅರ್ಥಕೊಂಡು ತನ್ನವರಿಲ್ಲ ಪರರಿಲ್ಲ ತ್ರೈಭವನ ಕೈಯೊಳಗೆ ಹಿಡಿದು ಸರ್ವಜ್ಞ ಅಂತ ಹೇಳ್ತಾರೆ ಸೊ ಇರಲಿ ಮೊದಲು ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಬೇಕು ಅದಕ್ಕಾಗಿ ಅಂತರವಲೋಕನ ಬಹಳ ಮುಖ್ಯ ಇನ್ನು ಇದೊಂದು ವ್ಯಕ್ತಿನಿಷ್ಠವಾಗಿದೆ ಇದು ಅತ್ಯಂತ ವ್ಯಕ್ತಿನಿಷ್ಠವಾಗಿರುವ ವಿಧಾನ ಅಂತ ನಿಮ್ಮ ಪರೀಕ್ಷೆಯಲ್ಲಿ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂದರೆ ನೀವು ಕರೆಕ್ಟಾಗಿ ಉತ್ತರ ಹಾಕಿ ಅದೇ ಅಂತರವಲೋಕನ ವಿಧಾನ ಓಕೆ ಇನ್ನು ಈ ಒಂದು ವಿಧಾನದಲ್ಲಿ ಅಂತರವಲೋಕನ ವಿಧಾನದಲ್ಲಿ ವ್ಯಕ್ತಿ ತನ್ನನ್ನು ತಾನು ಅರಿಯುತ್ತಾನೆ ಮತ್ತು ತನ್ನ ಸಾಮರ್ಥ್ಯಗಳನ್ನು ಹೋಲಿಸಿಕೊಂಡು ವಿಶ್ಲೇಷಣೆಯನ್ನು ಮಾಡಿಕೊಳ್ತಾನೆ ಅದು ಬಹಳ ಇಂಪಾರ್ಟೆಂಟ್ ಅವನು ಕಂಪೇರ್ ಮಾಡ್ಕೊಳ್ತಾನೆ ವಿಶ್ಲೇಷಣೆಯನ್ನು ಕೂಡ ಮಾಡ್ಕೊಳ್ತಾನೆ ಆದರೆ ಅಂತರವಲೋಕನ ವಿಧಾನದಲ್ಲಿ ಒಂದು ಮಿತಿ ಇದೆ ಅದೇನಪ್ಪ ಅಂದರೆ ಮಕ್ಕಳಿಗೆ ಇದು ಅನ್ವಯಿಸೋದಿಲ್ಲ ಮಕ್ಕಳು ಏಯ್ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರೋ ನಿಮ್ಮನ್ನು ನೀವು ನೋಡ್ಕೊಳ್ರೋ ಅಂದರೆ ಅವರಿಗಾಗೋದಿಲ್ಲ ಇನ್ನು ಬುದ್ಧಿಮಾಂದಿಯರಿಗೂ ಕೂಡ ಈ ಒಂದು ವಿಧಾನ ಅನ್ವಯಿಸುವುದಿಲ್ಲ ಅದು ಬಹಳ ಇಂಪಾರ್ಟೆಂಟ್ ಚಿಕ್ಕ ಮಕ್ಕಳು ಅಪಸಾಮಾನ್ಯರು ಅಂತ ಒಂದು ಪದಗಳನ್ನು ಬಳಸ್ತೀವಿ ಹಾಗೆಯೇ ಇದಕ್ಕೆ ಈ ವರ್ತನೆಯನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಇದು ವೈಜ್ಞಾನಿಕ ವಿಧಾನ ಅಲ್ಲ ಸೊ ದಿಸ್ ಇಸ್ ನಾಟ್ ಸೈಂಟಿಫಿಕ್ ಮೆಥಡ್ ಹಾಗೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಮನುಷ್ಯ ಒಂದು ಏನಂತಾರಲ್ಲ ಗಾಳಿಯ ವೇಗವನ್ನಾದರೂ ಅರ್ಥ ಮಾಡ್ಕೊಳ್ಬೋದು ಹಾಗೆ ನೀರಿನ ಒಂದು ವೇಗವನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು ಇದು ಇಷ್ಟೇ ನಿಮಿಷಕ್ಕೆ ಇಂಥ ಊರಿಗೆ ಹೋಗುತ್ತೆ ನೀರು ಹರ್ಕೊಂಡು ಹೋಗ್ತಾ ಇದೆ ಅಂತ ಆದರೆ ಮನಸ್ಸನ್ನು ನಾ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಹಿಡೀಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಆ ಒಂದು ಮನಸ್ಸಿನ ಭಾವನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ ಈಗಿದ್ದಂಥ ಭಾವನೆಗಳು ಸರಿ ಇರಲ್ಲ ಈಗ ಒಬ್ಬ ವ್ಯಕ್ತಿ ಅಳ್ತಾ ಇರ್ತಾನೆ ಅಂದ್ರೆ ಒಂದು ಸ್ವಲ್ಪ ಹೊತ್ತಿಗೆ ಆಲೆ ಅವ್ನು ಚೇಂಜ್ ಆಗಿರ್ಬೋದು ಅತ್ತು ಅವನ ಸಮಾಧಾನ ಮಾಡ್ಕೊಳ್ತಾನೆ ತನಗೆ ತಾನು ಸಮಾಧಾನ ಮಾಡ್ಕೊಳ್ತಾನೆ ಅಥವಾ ತುಂಬಾ ದುಃಖ ಆಗಿದ್ದಾಗ ಯಾರಿಗೂ ಅವನು ಹೇಳಲಿಕ್ಕೆ ಆಗದಂತ ಪರಿಸ್ಥಿತಿ ಬಂದಾಗ ಅಟ್ಲೀಸ್ಟ್ ಒಂದು ಪೇಪರ್ ಬರೆದು ಅವನು ಸಮಾಧಾನ ಮಾಡ್ಕೊಳ್ತಾನೆ ಅಥವಾ ಅವನು ಇನ್ನೊಬ್ಬ ಉತ್ತಮವಾದ ಸ್ನೇಹಿತ ಅಂತ ಅವನು ಯಾರನ್ನ ನಂಬಿರ್ತಾನೆ ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನು ಹೇಳಿದಾಗ ಅವನು ಸಮಾಧಾನ ಮಾಡ್ಕೊಳ್ತಾನೆ ಹಾಗೆ ಮನುಷ್ಯ ತನ್ನ ಭಾವನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗೋದ್ರಿಂದ ಈ ವಿಧಾನದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳು ನೀನು ತುಂಬ ಇದ್ದಾಗ ನೀನು ಅಂತರವಲೋಕನ ಮಾಡಿಕೊಂಡಾಗ ಒಂದು ರೀತಿ ಮಾಹಿತಿ ಬರುತ್ತೆ ಅಥವಾ ತುಂಬ ಹ್ಯಾಪಿಯಾಗಿದ್ದಾಗ ನಿನಗೊಂದು ರೀತಿ ಮಾಹಿತಿ ಬರುತ್ತೆ ಸೊ ಇದು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಮಯ ಸಂದರ್ಭಕ್ಕೆ ತಕ್ಕಂತೆ ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗೋದ್ರಿಂದ ಈ ವಿಧಾನದಲ್ಲಿ ಬಂದಿರತಕ್ಕಂತಹ ಮಾಹಿಗಳು ಮಾಹಿತಿಗಳು ಅಷ್ಟು ಸೂಕ್ತ ಅಂತ ನಾವು ಅನಿಸೋದಿಲ್ಲ ನಾನು ಹೇಳ್ತಾ ಇದ್ದೀನಿ ಮೆರಿಟ್ಸ್ ವಿತ್ ಡಿಮೆರಿಟ್ಸ್ ಎರಡೂ ಹೇಳ್ತಾ ಇದ್ದೀನಿ ಆದರೂ ಶಿಕ್ಷಕನೋರ್ವ ತನ್ನ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಬಳಸುವ ಉತ್ತಮ ವಿಧಾನ ಅಂತಾರ ವಿಧಾನ ಸೊ ಮೆರಿಟ್ ಕೂಡ ಇದೆ ಡಿಮೆರಿಟ್ ಕೂಡ ಇದೆ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು ಯಾಕೆ ಅಂದರೆ ನಾವು ಎರಡೂ ಕೂಡ ಇಲ್ಲಿ ಅಭ್ಯಾಸ ಮಾಡಬೇಕಾಗತ್ತೆ ಪರೀಕ್ಷೆಯಲ್ಲಿ ಕೇಳಬಹುದು ಹಾಗೆಯೇ ಇನ್ನೊಂದು ನಿಮಗೆ ನೆನಪಿಡಬೇಕು ಇಲ್ಲಿ ವ್ಯಕ್ತಿನಿಷ್ಠ ಅಂತ ಒಂದು ಪದ ಇದೆ ಹಾಗೆಯೇ ಒಂದು ಈ ಒಂದು ವಿಧಾನ ಅತ್ಯಂತ ಸೂಕ್ತವಾದ ವಿಧಾನ ಏನಕ್ಕೆ ಅಂದಾಗ ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ಳಿಕ್ಕೆ ಇಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಆದರೂ ಕೂಡ ಇದರ ಒಂದು ಅವಶ್ಯಕತೆ ಶಿಕ್ಷಕರಿಗೆ ಖಂಡಿತ ಇದೆ ಅಂತ ಹೇಳ್ತಾ ಎ ಬಿ ಟಿಷ್ನರ್ ಅವರ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಈ ಒಂದು ವಿಧಾನ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗೋಣ ಎರಡನೇದು ಯಾವುದಪ್ಪ ಅಂದರೆ ವೀಕ್ಷಣಾ ವಿಧಾನ ಕೆಲವೊಂದು ಸರಿ ವೀಕ್ಷಣಾ ವಿಧಾನ ಅಂತಾರೆ ಸರಿ ಅವಲೋಕನ ವಿಧಾನ ಅಂತಾರೆ ಹಾಗಾಗಿ ಇಂಗ್ಲೀಷ್ನಲ್ಲಿ ಒಂದೇ ಇದೆ ಅಬ್ಸರ್ವೇಷನ್ ಮೆಥಡ್ ಅಂತೇಳಿ ಸೊ ಈ ಒಂದು ಅಬ್ಸರ್ವೇಷನ್ ಮೆಥಡ್ ಅಥವಾ ವೀಕ್ಷಣಾ ವಿಧಾನ ಅಂತಂದರೆ ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ವರ್ತನಾವಾದಿಯಾಗಿರ್ತಕ್ಕಂತಹ ಜೆ ಬಿ ವ್ಯಾಟ್ಸನ್ರವರು ಸೊ ಈ ಜೆ ಬಿ ವ್ಯಾಟ್ಸನ್ ರವರು ಏನು ಮಾಡ್ತಾರಪ್ಪ ಅಂತಂದರೆ ಈ ಮನೋವಿಜ್ಞಾನದಲ್ಲಿ ಮಾನವನ ಮತ್ತು ಪ್ರಾಣಿಗಳ ವರ್ತನೆಯನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ನಾವು ಅಧ್ಯಯನ ಮಾಡ್ಬೋದು ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ ಅಂದರೆ ಅವರು ಹೇಳ್ತಾರೆ ವೀಕ್ಷಣಾ ವಿಧಾನ ಅಂದರೆ ಏನು ಅಂದರೆ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ನೋಡಿ ವೀಕ್ಷಣೆ ಅಂದರೆ ಸುಮ್ಮನೆ ಅಲ್ಲ ವಿ ಹಾವ್ ಟು ಅನಲೈಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಥವಾ ಪರ್ಟಿಕ್ಯುಲರ್ ಥಿಂಗ್ ಒಬ್ಬ ವ್ಯಕ್ತಿಯಲ್ಲಿ ಒಂದು ಪ್ರಮುಖವಾದಂಥ ಒಂದು ಆಬ್ಜೆಕ್ಟಿವ್ ಅನ್ನು ಇಡ್ಕೊಂಡು ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಒಂದು ಬಾಹ್ಯ ಇದು ಭಾಷೆ ಅಲ್ಲ ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ವೀಕ್ಷಣಾ ವಿಧಾನ ಅಂಥೇಳಿ ಕರಿತೀವಿ ನೋಡಿ ಅರ್ಥ ಮಾಡಿಕೊಳ್ಳಿ ಬಹಳ ಇಂಪಾರ್ಟೆಂಟು ಒಬ್ಬ ವ್ಯಕ್ತಿಯನ್ನು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಬಾಹ್ಯ ವರ್ತನೆಗಳನ್ನು ಅಧ್ಯಯನ ಮಾಡೋದಕ್ಕೆ ವೀಕ್ಷಣಾ ವಿಧಾನ ಅಂತ ಕರಿತೀವಿ ಸೊ ಈ ವೀಕ್ಷಣಾ ವಿಧಾನದಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳಿದ್ದಾವೆ ಸೊ ಯಾವ್ಯಾವ ಸರ ಮೂರು ಪ್ರಕಾರಗಳು ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಒಂದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಒಂದು ಕಂಟ್ರೋಲ್ಡ್ ಒಂದು ಸಿಚುವೇಷನಲ್ಲಿ ನಾವು ಅಬ್ಸರ್ವೇಷನ್ ಮಾಡುವಂಥದ್ದು ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಇನ್ನೊಂದು ಸ್ವಾಭಾವಿಕ ವೀಕ್ಷಣೆ ನೀವು ಮೂರು ರೀತಿಯಾದ ವೀಕ್ಷಣೆಗಳಿದ್ದಾವೆ ವ್ಯಕ್ತಿಯನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ತೀವಿ ಕೆಲವೊಂದು ಸಂದರ್ಭಗಳಲ್ಲಿ ಅವನ್ನ ಯಾವ ರೀತಿಯಾಗಿ ವೀಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದರೆ ಇದರಲ್ಲಿ ಕೆಲವೊಂದು ಸರಿ ಪೂರ್ಣ ಸನ್ನಿವೇಶದ ವೀಕ್ಷಣೆ ಅಂತ ಕೂಡ ಕರಿತೀವಿ ನಾವು ಅದನ್ನ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ ಅಂದರೆ ತರಗತಿ ಕ್ಲಾಸ್ ರೂಮ್ ಇದೆಯಲ್ಲ ಅಲ್ಲಿ ನಾವು ಅವನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಅಂದಾಗ ಆ ಥರದ ವೀಕ್ಷಣೆ ಸಂದರ್ಭದಲ್ಲಿ ಮಗು ಯಾವ ರೀತಿಯಾದ ವರ್ತನೆಯನ್ನು ತೋರಿಸ್ತಾನೆ ಅಂತಕ್ಕಂಥದ್ದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಅದೇ ವಿದ್ಯಾರ್ಥಿಯನ್ನು ನಾನು ಒಂದು ಆಟಕ್ಕೆ ಸೇರಿಸ್ಕೊಳ್ತೀನಿ ಅಲ್ಲಿ ನಾನು ಕೂಡ ಆ ಆಟದಲ್ಲಿ ಭಾಗವಹಿಸಿರ್ತೀನಿ ಫಾರ್ ಎಕ್ಸಾಂಪಲ್ ನಾನು ವಾಲಿಬಾಲ್ ಆಡ್ತಾ ಇರ್ತೀನಿ ಅಂದರೆ ಆ ವಿದ್ಯಾರ್ಥಿನೂ ಕೂಡ ವಾಲಿಬಾಲನ್ನು ಆಡಿಸ್ತೀನಿ ಆ ವಾಲಿಬಾಲ್ ಆಡುವಂಥ ಸಂದರ್ಭದಲ್ಲಿ ನಾನು ಭಾಗವಹಿಸಿ ಅವನನ್ನು ಅವನಿಗೆ ಗೊತ್ತಿಲ್ಲದಂಗೆ ವೀಕ್ಷಣೆಯನ್ನು ಮಾಡ್ತೀನಿ ಅದು ಭಾಗಶಃ ನಿಯಂತ್ರಿತ ವೀಕ್ಷಣೆ ಇನ್ನು ಸ್ವಾಭಾವಿಕ ವೀಕ್ಷಣೆ ಇದು ಟೂರ್ ಹೋದಂಥ ಸಂದರ್ಭದಲ್ಲೂ ಕೂಡ ಬರುತ್ತೆ ಇನ್ನು ಸ್ವಾಭಾವಿಕ ವೀಕ್ಷಣೆ ವೀಕ್ಷಣೆಯಿಂದಾಗ ಅವನೇನಾದರೂ ಹೊರಗಡೆ ಇದ್ದರೆ ಎಲ್ಲಾದರೂ ಪಾರ್ಕಲ್ಲೋ ಅಥವಾ ಎಲ್ಲಾದರೂ ಶಾಲಾ ಫೀಲ್ಡಲ್ಲೋ ಎಲ್ಲೋ ಒಂದು ಕಡೆ ಇದ್ದಾಗ ಅಥವಾ ಒಂದು ಫ್ರೀ ಪೀರಿಯಡಲ್ಲಿದ್ದಾಗ ಅಥವಾ ಟೂರ್ ಹೋದಾಗ ಎಲ್ಲೋ ಯಾರೂ ಟೀಚರ್ಸ್ ಇಲ್ಲ ಅವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವನ ವರ್ತನೆಗಳು ಯಾವ ರೀತಿ ಇರುತ್ತೆ ಅವನ ಒಂದು ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು ನಾವು ಇಲ್ಲಿ ಸ್ವತಂತ್ರ ವೀಕ್ಷಣೆ ಅಥವಾ ಸ್ವಾಭಾವಿಕ ವೀಕ್ಷಣೆ ಅಂಥೇಳಿ ಕರಿತೀವಿ ಈ ಒಂದು ವೀಕ್ಷಣೆಗಳನ್ನು ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದಪ್ಪ ಅಂತಂದರೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಕ್ಕಳ ಒಂದು ವರ್ತನೆಯನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಅದ್ರ ಮುಖಾಂತರ ಏನು ಮಾಡ್ಬೋದು ನಾವು ಕಲಿಕೆಯಲ್ಲಿ ಮಕ್ಕಳು ತೊಡಗುವಂತೆ ಮಾಡ್ಬೋದು ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ ಸೊ ಇನ್ನು ಆ ಒಂದು ಈ ವಿಧಾನದಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಡಿಸ್ಕಷನ್ ಮಾಡೋಣ ಈ ಅವಲೋಕನ ವಿಧಾನ ಅಥವಾ ವೀಕ್ಷಣಾ ವಿಧಾನವನ್ನು ಬೆಳಕಿಗೆ ಬಂದ ವರ್ಷ ಯಾವುದಪ್ಪ ಅಂತ ಹೇಳಿದರೆ ಅದು ಸಾವಿರದ ಎಂಟುನೂರ ಅರವತ್ತು ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ವರ್ತನವಾದಿಗಳು ವೀಕ್ಷಣಾ ವಿಧಾನದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಸರ್ ವರ್ತನವಾದಿಗಳಲ್ವಾ ಸರ್ ಜೆ ಬಿ ವ್ಯಾಟ್ಸನ್ ಅವರಲ್ಲ ಸರ್ ಅಂದರೆ ಜೆ ಬಿ ವ್ಯಾಟ್ಸನ್ ಕೂಡ ವರ್ತನವಾದಿ ಹಾಗಾಗಿ ವರ್ತನವಾದಿಗಳು ಇದನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಅವಲೋಕನ ವಿಧಾನವು ವ್ಯಕ್ತಿನಿಷ್ಠ ವಿಧಾನಕ್ಕೆ ವಿರುದ್ಧವಾಗಿದೆ ಇದು ನೋಡಿ ಅಂದರೆ ಇದು ವಸ್ತುನಿಷ್ಠವಾಗಿದೆ ಅಂತ ನಾವು ಹೇಳ್ಬೋದು ವ್ಯಕ್ತಿನಿಷ್ಠ ಅಲ್ಲ ಇದು ವಸ್ತುನಿಷ್ಠ ಬಹಳ ಇಂಪಾರ್ಟೆಂಟ್ ಇದು ಈ ವಿಧಾನದಲ್ಲಿ ಈ ವಿಧಾನದಲ್ಲಿ ಕೆಲವೊಂದು ಲೋಪದೋಷಗಳಿದ್ದಾವೆ ಅದೇನಪ್ಪಾ ಅಂತ ಹೇಳಿದ್ರೆ ಆ ಲೋಪದೋಷಗಳು ಯಾವುದು ಅಂತ ನಾವು ನೋಡೋದಾದ್ರೆ ಪ್ರಮುಖವಾಗಿ ಈ ಈ ಅವಲೋಕನಕ್ಕೆ ಒಳಪಡುವಂಥ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಈಗ ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ ನಾನು ಹೇಗೆ ಅಂತಕ್ಕಂಥದ್ದು ಈ ನಿಮಗೆ ಗೊತ್ತಿರಲಿ ನಮಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಜನ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮನ್ನ ಯಾರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಶಿಕ್ಷಕರಾದಂಥವ್ರನ್ನ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ತಿರ್ತಾರೆ ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಶಿಕ್ಷಕರು ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಪೋಷಕರು ಅಬ್ಸರ್ವ್ ಮಾಡ್ತಿರ್ತಾರೆ ಪೋಷಕರ ಕುಟುಂಬದವರು ಅಬ್ಸರ್ವ್ ಮಾಡ್ತಿರ್ತಾರೆ ಪ್ರತಿ ಒಂದು ಕಡೆನೂ ಕೂಡ ಅಂದರೆ ನಾವು ಯಾವುದೋ ಒಂದು ಪಾಠ ಮಾಡಿದಾಗ ನಮಗೆ ಈಗ ನಾವು ನಾಲ್ಕು ರೂಮಲ್ಲಿ ಪಾಠ ಮಾಡಿರ್ತೀವಿ ನಾಲ್ಕು ಗೋ ಕೋಣೆಗಳ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕುಳಿತು ನಾವು ಕೆಲವೊಂದು ಪಾಠಗಳನ್ನು ವಿವರಣೆಯನ್ನು ಮಾಡಿರ್ತೀವಿ ಆದರೂ ಕೂಡ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಪೋಷಕರು ನಮಗೆ ಕೊಡುವಂಥ ಗೌರವ ಆ ನಾಲ್ಕು ಕೋಣೆಗಳ ಮಧ್ಯದಲ್ಲಿ ನಾವು ಮಾಡಿರುವಂಥ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ ಅವ್ರು ಯಾವ ರೀತಿ ಅಬ್ಸರ್ವ್ ಮಾಡಿರ್ಬೋದು ಅಬ್ ಅಬ್ಸರ್ವೇಷನ್ ಹೇಗಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ ಸೊ ನಾವು ಮಾಡಿರ್ತಕ್ಕಂಥ ಪಾಠ ಮಕ್ಕಳ ಮನದಟ್ಟಾಗಿ ಆ ಮಕ್ಕಳು ಹೋಗಿ ಆ ಮನೆಯಲ್ಲಿ ಹೇಳಿದಾಗ ಆ ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂದರೆ ನಮ್ಮನ್ನು ಕ್ರಿಟಿಸೈಸ್ ಮಾಡಿರ್ತಾರೆ ನಮ್ಮ ಬಗ್ಗೆ ಗೊತ್ತಿರುತ್ತೆ ಅಯ್ಯೋ ಇವ್ರಿಗೆ ನಮ್ಮ ಬಗ್ಗೆ ಏನು ಗೊತ್ತಪ್ಪ ಅಂದಾಗ ನಮ್ಮ ಬಗ್ಗೆ ಎಲ್ಲ ಕೊಡಿ ಏ ಸರ ನಿಮ್ಮ ಬಗ್ಗೆ ನಮ್ಗೆ ಗೊತ್ತು ಬಿಡ್ರಿ ನಮ್ಮ ಮಕ್ಕಳೆಲ್ಲ ಹೇಳ್ತಾವ್ರಿ ಈವನ್ ಅವರು ಪಾಸಾಗಿ ಐಸ್ಕೂಲ್ಗೆ ಹೋದರೂ ಕೂಡ ಅಲ್ಲೂ ನಮ್ಮನ್ನೇ ನೆನೆಸ್ಕೊಳ್ತಾ ಇರ್ತಾರೆ ಅಂದರೆ ಕಾಲೇಜ್ಗೆ ಹೋದ್ರೂ ಕೂಡ ಅಲ್ಲೂ ನಮ್ಮನ್ನೇ ನೆನೆಸ್ಕೊಳ್ತಾರೆ ಅಂದಾಗ ಸೊ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು ನಮ್ಮ ವರ್ತನೆಯನ್ನು ನಾವು ಯಾವ ರೀತಿಯಾಗಿ ನಾವು ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ ಇಲ್ಲಿ ನಾನು ಏನು ಇಷ್ಟಪಡ್ತಾ ಇದ್ದೀನಿ ಅಂದಾಗ ಅವಲೋಕನದಲ್ಲಿರ್ತಕ್ಕಂತಹ ಲೋಪದೋಷಗಳು ಒಂದು ವೀಕ್ಷಣೆಗೆ ಒಳಪಡ್ತಕ್ಕಂತಹ ವ್ಯಕ್ತಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾರು ಅಂತೇಳಿ ಗೊತ್ತಾದರೆ ಅವನ ವೀಕ್ಷಣೆ ವರ್ತನೆಗಳು ಕೃತಕವಾಗಿರ್ತವೆ ಅವನು ಅವತ್ತು ಮಾತ್ರ ಸ್ವಲ್ಪ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆಕ್ಟಿವ್ ಆಗಿ ಕೆಲವರು ನೋಡ್ಬೋದು ನೀವು ಯಾರಾದರೂ ಫಂಕ್ಷನ್ ಇದ್ದಾಗ ಅದೇ ಜನಗಳು ಬಂದಿದ್ದಾಗ ಕಡೆ ಈ ಕಡೆ ನೋಡು ಆ ಕಡೆ ನೋಡು ಈ ಕಡೆ ನೋಡು ಈ ಕಡೆ ನೋಡು ಆ ಕಡೆ ನೋಡು ಅಂತ ಇರ್ತಾರೆ ಆ್ಯಕ್ಚುಲಿ ಅವರು ನಾರ್ಮಲ್ ಡೇಸಲ್ಲಿ ನಾರ್ಮಲ್ ಆಗೇ ಇರ್ತಾರೆ ಅಂದರೆ ಸುಮ್ಮನೆ ಯಾರಿಗೋ ತೋರ್ಪಡಿಸೋಕೆಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು ಅದಕ್ಕೆ ಅದನ್ನು ಕೃತಕವಾಗಿರಬಹುದು ಅಂತ ಹೇಳ್ತೀವಿ ಇನ್ನು ವೀಕ್ಷಕನ ಈಗ ಅಬ್ಸರ್ವೇಷನ್ ಮಾಡೋನು ಯಾರು ನನಗೆ ಬೇಕಾಗಿರೋನಾದರೆ ನನಗೆ ಬೇಕಾಗಿರೋ ಥರನೇ ಮಾಹಿತಿಯನ್ನು ಕೊಡ್ತಾನೆ ಹಾಗಾಗಿ ಅದು ವೈಯಕ್ತಿಕ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು ಈಗ ನಾನು ವೀಕ್ಷಣೆ ಮಾಡಿದ್ರೇ ಒಂದು ರೀತಿ ರಿಪೋರ್ಟ್ ಕೊಡ್ತೀನಿ ನೀವು ವೀಕ್ಷಣೆಯನ್ನು ಮಾಡಿದರೆ ನೀವೇ ಒಂದು ರಿಪೋರ್ಟನ್ನು ಕೊಡ್ತೀರ ಹಾಗೆ ಫಲಿತಾಂಶದ ಮರುಪರಿಶೀಲನೆ ಮಾಡಲಿಕ್ಕೆ ಸಾಧ್ಯನಾ ಸೊ ನೋ ಚಾನ್ಸ್ ಸೊ ಅದು ಫಲಿತಾಂಶವನ್ನು ನಾವು ಮರುಪರಿಶೀಲನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಸೊ ಈ ವಿಧಾನದಲ್ಲಿ ಬಹಳ ಮುಖ್ಯವಾಗಿ ಫಲಿತಾಂಶದ ಮರುಪರಿಶೀಲನೆ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು ಆದರೂ ಕೂಡ ಬಹಳ ಉಪಯೋಗಗಳು ಕೂಡ ಇದೆ ಹಣದ ಉಳಿತಾಯ ಆಗುತ್ತೆ ತುಂಬಾ ಸರಳವಾದ ವಿಧಾನ ಇದಾಗಿದೆ ಮತ್ತೆ ಅವಲೋಕನದಲ್ಲಿ ಮತ್ತೊಂದು ಮಿತಿ ಇದೆ ಅದೇನಪ್ಪ ಅಂತ ಹೇಳಿದ್ರೆ ನಾವು ವ್ಯಕ್ತಿಯನ್ನ ಹೊರಗಿನಿಂದ ಅಂದರೆ ಬಾಹ್ಯವಾದ ವೀಕ್ಷಣೆಗಳನ್ನ ಮಾತ್ರ ವೀಕ್ಷಿಸಲು ಸಾಧ್ಯ ಅಂದರೆ ನೋಡಿ ಹೊರಗಡೆ ನಾವು ಏನೇ ವೀಕ್ಷಣೆ ಮಾಡ್ಬೋದು ಅವನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ನಾವು ಎಲ್ಲ ಸನ್ನಿವೇಶದಲ್ಲೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬಾಹ್ಯ ವರ್ತನೆಗಳನ್ನು ಮಾತ್ರ ವೀಕ್ಷಣೆಯನ್ನು ಮಾಡ್ಬೋದು ತರಗತಿಯ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಅದು ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ನಾನು ಕ್ವಶನ್ ಕನ್ವರ್ಟ್ ಇಂಟು ಆನ್ಸರ್ ಮಾಡಿದ್ದೀನಿ ಸ್ಟೇಟ್ಮೆಂಟ್ ಮಾಡಿದ್ದೀನಿ ತರಗತಿಯ ಯಾವ ಯಾವ ವಿದ್ಯಾರ್ಥಿ ಹೇಗೆ ವರ್ತಿಸ್ತಾನೆ ಅಂತಕ್ಕಂಥದನ್ನ ತಿಳಿಲಿಕ್ಕೆ ಬಳಸುವಂಥ ಒಂದು ಸೂಕ್ತವಾದ ವಿಧಾನ ಯಾವುದಪ್ಪ ಅಂದರೆ ಅದು ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಸೊ ನೀವು ಅದನ್ನು ನೆನಪಿಟ್ಕೊಳ್ಳಿ ಯಾವ್ಯಾವ ವಿದ್ಯಾರ್ಥಿ ಯಾವ್ಯಾವ ಚಟುವಟಿಕೆಯನ್ನು ಮಾಡ್ತಾ ಇದ್ದೇನೆ ತರಗತಿಯಲ್ಲಿ ಹೇಗೆಲ್ಲ ಅವನು ವರ್ತನೆ ಮಾಡ್ತಾನೆ ಅನ್ನೋದಕ್ಕೆ ಅವಲೋಕನ ವಿಧಾನ ಬಹಳ ಸೂಕ್ತ ಇನ್ನು ಇಡೀ ತರಗತಿಯಿಂದ ಒಬ್ಬ ಉತ್ತಮ ಕ್ರೀಡಾಪಟು ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೆ ಮಾಡೆಲ್ ಕ್ವಶನ್ ಪೇಪರ್ ಐ ಥಿಂಕ್ ಅಥವಾ ಟಿಯಲ್ಲಿ ಹಿಂದೆ ಕೇಳಿರ್ತಕ್ಕಂಥದ್ದು ಇಡೀ ತರಗತಿಯಿಂದ ಉತ್ತಮವಾದ ಕ್ರೀಡಾಪಟವನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ನಾವು ಯಾವ ವಿಧಾನವನ್ನು ಬಳಸಬೇಕು ಅಂದರೆ ಅವಲೋಕನ ಅಬ್ಸರ್ವ್ ಮಾಡಬೇಕು ಯಾರು ನೋಡಿ ಅಬ್ಸರ್ವೇಷನ್ ಇಸ್ ನಥಿಂಗ್ ಬಟ್ ಅಲ್ಲಿ ನಿಯಂತ್ರಿತ ಸನ್ನಿವೇಶದಲ್ಲೂ ಒಂದೇ ಥರ ಇರಬೇಕು ಭಾಗಶಃ ಸನ್ನಿವೇಶದಲ್ಲಿ ಮತ್ತು ಸ್ವಾಭಾವಿಕದಲ್ಲಿ ಅವನ ಒಂದು ದಕ್ಷತೆ ಮತ್ತು ಕಾರ್ಯಕ್ಷಮತೆ ಅವನ ಆಸಕ್ತಿ ಇಂಟ್ರೆಸ್ಟ್ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನು ಯಾವ ರೀತಿಯಾದ ಆ ಕ್ರೀಡಾಪಟು ಇದ್ದಾನೆ ಅಂತಕ್ಕಂಥದ್ದು ಸೊ ಹಾಗಾಗಿ ಅಬ್ಸರ್ವೇಷನ್ ಮಾಡಿದಾಗ ಅವನ ಒಂದು ಕ್ರೀಡೆಗಳನ್ನು ಗಮನಿಸಿ ನಾವು ಅವನ್ನ ಆಯ್ಕೆ ಮಾಡ್ಕೊಳ್ಬೋದು ರಾಜ್ಯ ಮಟ್ಟಕ್ಕೆ ಕಳಿಸ್ಬೋದು ಅಂತಕ್ಕಂಥದ್ದು ಇದಿಷ್ಟು ಅವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಬರುವ ಕೆಲವೊಂದು ಹೈಲೈಟ್ಸ್ಗಳು ಆದಾಗ್ಯೂ ಇನ್ನೂ ಸಾಕಷ್ಟು ಅಂಶಗಳು ಇದರಲ್ಲಿ ನಾವು ನೋಡ್ಬೋದು ನಾನು ಆಗಲೇ ಹೇಳಿದಂಗೆ ಒಳಪಡುವ ವ್ಯಕ್ತಿ ವೀಕ್ಷಕನಿಗೆ ಗೊತ್ತಾಗ್ಬಿಡ್ತು ಅಂತ ಹೇಳಿದರೆ ಅವನು ವರ್ತನೆ ಕೃತಕ ಆಗಿರುತ್ತೆ ದತ್ತಾಂಶಗಳನ್ನು ಅರ್ಥ ಅರ್ಥವಣೆ ಮಾಡ್ಕೋಬೇಕಾದ್ರೆ ಯಾರು ವೀಕ್ಷಣೆ ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ನಮಗೆ ಗೊತ್ತಿದೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ವಿಧಾನ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದು ಸೊ ಇದು ನಿಮಗೆ ಗೊತ್ತಿರಲಿ ಆದರೂ ಕೂಡ ವೀಕ್ಷಣಾ ಪದ್ಧತಿಯನ್ನು ಸುಧಾರಣೆ ಮಾಡಲಿಕ್ಕೆ ಕೆಲವೊಂದು ಸಲಹೆಗಳು ಕೂಡ ಇದ್ದಾವೆ ಯಾಂತ್ರಿಕ ಸಾಧನೆಗಳನ್ನು ಬಳಕೆ ಮಾಡಿಕೊಳ್ಬೇಕು ಅಂದರೆ ವಿಡಿಯೋ ಕ್ಯಾಸೆಟ್ಗಳು ಟೇಪ್ ರಿಕಾರ್ಡ್ಗಳನ್ನು ಬಳಸಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ ಸೊ ಅವುಗಳನ್ನು ಬಳಸಿ ನಾವು ಅವರ ಒಂದು ಆಡಿಯೋ ಏನಿದೆ ಅದನ್ನು ಸ್ಪಷ್ಟವಾಗಿ ನಾವು ದಾಖಲೆ ಮಾಡ್ಕೊಳ್ಬೋದು ಹಾಗೆಯೇ ಉದ್ದೇಶಗಳನ್ನು ಇಟ್ಕೊಂಡು ನಿರ್ದಿಷ್ಟವಾದ ಉದ್ದೇಶಗಳನ್ನು ಇಟ್ಕೊಂಡು ನಾವು ವೀಕ್ಷಣೆಯನ್ನು ಮಾಡಬೇಕು ಸುಮ್ಮನೆ ನೋಡೋದು ಅಂದರೆ ನೋಡೋದು ಯಾಕೆ ನೋಡ್ತಾ ಇದ್ದೀನಿ ಅದು ಭಾಳ ಇಂಪಾರ್ಟೆಂಟು ಇನ್ನು ವೀಕ್ಷಣಾ ವಹಿ ಯಾವ ಸಂದರ್ಭದಲ್ಲಿ ಹೇಗೆ ವೀಕ್ಷಣೆಯನ್ನು ಮಾಡ್ತಾನೆ ಅಂತೇಳಿ ಒಂದು ಒಂದಷ್ಟು ಅಂಶಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು ಇನ್ನು ತರಬೇತಿ ಭಾಳ ಇಂಪಾರ್ಟೆಂಟು ವೀಕ್ಷಣೆ ಮಾಡೋದಂದರೆ ಈಸಿ ಇಲ್ಲ ನೋಡಿರಿ ಕೆಲವರು ಅಬ್ಸರ್ವ್ ನೀವು ಅಬ್ಸರ್ವ್ ಮಾಡಿದ್ರಿ ಅವ್ರು ಮಾತಾಡಬೇಕಾದ್ರೆ ನಿಮ್ಗೆ ಹಿಂಗೆ ಅಂದರು ಹಂಗೆ ಅಂದರು ಅಂತಾರೆ ನೋಡಿರಿ ಸೊ ಅದು ಕೂಡ ವೀಕ್ಷಣೆ ಎಲ್ಲರಿಗೂ ಬರೋದಿಲ್ಲ ಹಾಗೆ ನಿಖರತೆ ಸ್ಪಷ್ಟತೆ ಬಹಳ ಇಂಪಾರ್ಟೆಂಟ್ ದತ್ತಾಂಶಗಳನ್ನು ದಾಖಲೆ ಮಾಡಬೇಕಾದ್ರೆ ಏನೂ ಇದೆ ಅದನ್ನು ಸ್ಪಷ್ಟವಾಗಿ ನಾವು ದಾಖಲೆ ಮಾಡಬೇಕಾಗುತ್ತೆ ಈ ರೀತಿಯಾಗಿ ವೀಕ್ಷಣಾ ಪದ್ಧತಿಯನ್ನು ಕೂಡ ನಾವು ಏನು ಮಾಡ್ಬೋದು ಇಂಪ್ರೂವೈಸ್ ಮಾಡಿ ವೀಕ್ಷಣೆಯನ್ನು ಮಾಡ್ಬೋದು ಆದರೂ ಕೂಡ ಇದರಲ್ಲಿ ಮಿತಿಗಳು ಇರುತ್ತೆ ಹಾಗೆ ಬಹಳಷ್ಟು ಉಪಯೋಗ ಕೂಡ ಇರುತ್ತೆ ಇದರ ಜ್ಞಾನ ಶಿಕ್ಷಕರಿಗೆ ಅತಿ ಮುಖ್ಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ನೀವು ಮತ್ತೆ ಸಬ್ಸ್ಕ್ರೈಬ್ ಅನ್ನು ಪ್ರೆಸ್ ಮಾಡೋದು ಮುಖಾಂತರ ಅನ್ಸಬ್ಸ್ಕ್ರೈಬ್ ಆಗ್ತೀರಾ ಅದು ನೆನಪಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್